ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚುವರಿ ಶಕ್ತಿ ದೊರೆಯುತ್ತದೆ. ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹೀಗಿರುವಾಗ ಯಾವ ಡ್ರೈ ಫ್ರೂಟ್ಸ್ ಸೇವಿಸಿದರೆ ಯಾವ ಕಾಯಿಲೆಗೆ ರಾಮಬಾಣ ಎಂಬ ಮಾಹಿತಿಯನ್ನು ಈ ಮೂಲಕ ತಿಳಿಯೋಣ. ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ಬಹಳ ಉತ್ತಮ. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಹಲವು ಕಾಯಿಲೆಗಳಿಂದ ದೂರವಿರಬಹುದು. ಪ್ರಮುಖ ಡ್ರೈ ಫ್ರೂಟ್ಸ್ಗಳಾದ ಒಣದ್ರಾಕ್ಷಿ, ಗೋಡಂಬಿ, ಬದಾಮಿ, ಪಿಸ್ತಾ, ಖರ್ಜೂರ. ಒಣದ್ರಾಕ್ಷಿಯಲ್ಲಿ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ, ಸತ್ತು, ಮ್ಯಾಗ್ನೀಸಿಯಂ, ತಾಮ್ರದಂಥ ಅಂಶಗಳಿವೆ. ಒಣದ್ರಾಕ್ಷಿಯನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಖರ್ಜೂರ ಇದು ಒಂದು ಉತ್ತಮ ಡ್ರೈ ಫ್ರೂಟ್ ಆಗಿದ್ದು ಇದರಿಂದ ನಾರಿನಂಶ, ಕಬ್ಬಿನಾಂಶ ಹೆಚ್ಚಾಗಿದ್ದು ಇದನ್ನು ಸೇವಿಸಿದಾಗ ಹೊಟ್ಟೆಯಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನು ಉತ್ಪತ್ತಿ ಮಾಡುತ್ತದೆ. ಅಂಜೂರ ಇದು ಕೂಡ ಒಂದು ಉತ್ತಮ ಡ್ರೈ ಫ್ರೂಟ್ಸ್ ಆಗಿದೆ. ಅಂಜೂರದಲ್ಲಿ ವಿಟಮಿನ್ ಸಿ, B6 ಅಂಜೂರವನ್ನು ಸೇವಿಸುವುದರಿಂದ ಕ್ಯಾನ್ಸರ್, ಮಧುಮೇಹ ಬರದಂತೆ ತಡೆಯುತ್ತದೆ. ಹಾಗೂ ಕ್ಯಾನ್ಸರ್, ಮಧುಮೇಹ ರೋಗಿಗಳು ಅಂಜೂರವನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಪಿಸ್ತಾ ಇದು ಕೂಡ ಆರೋಗ್ಯಕರ ಡ್ರೈ ಫ್ರೂಟ್ ಆಗಿದೆ. ಪಿಸ್ತಾ ಅಧಿಕ ರಕ್ತದೊತ್ತಡ ಇರುವವರಿಗೆ ಉತ್ತಮವಾಗಿದೆ. ಪಿಸ್ತಾ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಗೋಡಂಬಿ ಇದು ಆರೋಗ್ಯಕರ ಒಳ್ಳೆಯ ಡ್ರೈ ಫ್ರೂಟ್ ಆಗಿದೆ. ಪ್ರತಿದಿನ ಗೋಡಂಬಿಯನ್ನು ಸೇವನೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿದಿನ 5-6 ಗೋಡಂಬಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಿಂದರೆ ಸಪ್ಪೆ ತೆಗೆದು ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಹೀಗೆ ಮಾಡೋದ್ರಿಂದ ಸುಸ್ತು, ಆಯಾಸ ನಿವಾರಣೆ ಆಗುತ್ತದೆ. ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಆರೋಗ್ಯದಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳ ರೀತಿಯಲ್ಲಿ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ, ಗರ್ಭಿಣಿಯರಿಗೆ ತಪ್ಪದೆ ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಅವರು ಆರೋಗ್ಯಕ್ಕೆ ಒಳ್ಳೆಯದು. ಈ ಮಾಹಿತಿ ತಪ್ಪದೆ ಎಲ್ಲರಿಗೂ ಹೇಳಿ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್.